ಶುಶ್ರೂಷೆಯು ಮನಸ್ಸಿಗೆ ತೃಪ್ತಿಯನ್ನು ನೀಡುವ ವೃತ್ತಿಯಾಗಿದ್ದು ಸೇವೆಯ ಮೂಲಕ ರೋಗಿಗೆ ಸಂತೋಷ ಮತ್ತು ಜೀವನವನ್ನು ನೀಡುತ್ತದೆ ಕೋವಿಡ್ ಅವಧಿಯಲ್ಲಿ ಅಡಿತಡಿ ಇಲ್ಲದೆ ಶುಶ್ರೂಷೆ ಸೇವೆಯು ಅನೇಕ ರೋಗಿಗಳಿಗೆ ಜೀವನವನ್ನು ನೀಡಿದೆ ಜೀವನದಲ್ಲಿ ಯಶಸ್ವಿಯಾಗಲು ನರ್ಸಿಂಗ್ ವಿದ್ಯಾರ್ಥಿಗಳು ತಮ್ಮ ಮನಸ್ಥಿತಿ ಮತ್ತು ಅವರ ಆಲೋಚನೆಯನ್ನು ಬದಲಾಯಿಸಲು ಪ್ರಯತ್ನಿಸಬೇಕು ಇದನ್ನು ಡಾಕ್ಟರ್ ಎನ್ನಿ ಮಗದುಮ ಅವರು ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತಾ ಹೇಳಿದ್ದಾರೆ ಅಂಕ್ಲಿಯಲ್ಲಿ ಗೊಮಟೇಶ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ವಿಭಾಗದ ವತಿಯಿಂದ 22ನೇ ಬ್ಯಾಚ್ ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ದೀಪದಾನ ಪ್ರಮಾಣ ವಚನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಅವರು ಸಂಸ್ಥೆಯ ವಿದ್ಯಾರ್ಥಿಗಳು 30 ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದು ಅವರ ಕೊಡುಗೆ ನಮ್ಮ ದೇಶಕ್ಕೆ ಅಗತ್ಯವಿದೆ ಎಂದರು ಇದನ್ನು ಗುರುತಿಸಿ ನಮ್ಮ ದೇಶದಲ್ಲೂ ಅವಕಾಶಗಳು ಸಿಗುತ್ತವೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಎಲ್ಲಾ ಸದ್ಗುಣಗಳನ್ನು ಹೊಂದಲು ನಾವು ಶ್ರಮಿಸುತ್ತೇವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ತಮ್ಮ ಕೆಲಸವನ್ನು ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಿ ಸಂಸ್ಥೆಗೆ ಕೀರ್ತಿ ತರಬೇಕು ಎಂದರು After completion of the degree, how many of you are here Karnataka, from Karnataka? Raise your hands. How many are from other state who cannot understand Kannada? You don't understand Kannada? No. It's okay. We can see. We can mix up and we can tell you different things. Okay. So in our profession, in a medical profession, what we do is after taking completion of our 5.5 years, we take the oath and we enter the profession. Here what happens is, in your system, nursing system, first the oath will be given and then you will continue the course. What I feel personally, the difference is, the day one, the oath is given to you and you are entering in the profession, and I feel that whatever the intention is there behind this, that you will understand everything and you will enter the profession, and definitely you are going to become a best person in the society, because as Madam and Principal Sir has told, what I feel is, being a doctor, what I feel is yours is the best, first and the best profession in the among all the professions. Unless you are there, my job is not there. I am not there at all. If I want to do anything, my both hands should be both nursing staff. Both hands. See, this is why always the success of the patient, it depends not only on surgery or surgeon or a physician or any specialist, but it depends on the work, how you do, how you manage. If you follow the things properly, definitely you will give the best result. If you doesn't follow it properly, even I do the surgery best or I do the things best, that patient will not get cured or suffer. ಕಾರ್ಯಕ್ರಮಕ್ಕೆ ಪ್ರಾಚಾರ್ಯ ಬಿಆರ್ ಸಂಗಪ್ಪಗೌ ಸ್ವಾಗತಿಸಿದರು ಪ್ರಾಧ್ಯಾಪಕಿ ಪ್ರೇಮಾ ನವಿ ವರದಿ ವಾಚಿಸಿದರು ಮುಖ್ಯಾಧ್ಯಾಪಕ ಬಿಆರ್ ಸಂಗಪ್ಪಗೌ ಮಾತನಾಡಿ ಶುಶ್ರೂಷಕರು ಆಸ್ಪತ್ರೆಯ ಆಧಾರ ಸ್ತಂಭಗಳು ನಿಮ್ಮ ವೃತ್ತಿಯು ಮಾನವೀಯತೆಗೆ ಸೇವೆ ಸಲ್ಲಿಸುವ ವೃತ್ತಿಯಾಗಿದೆ ಎಂದು ಹೇಳಿದರು ಮುಖ್ಯ ಅತಿಥಿ ಮೇಘಾ ಜಿಕೆ ಮಾತನಾಡಿ ಕೋವಿಡ್ ಅವಧಿಯಲ್ಲಿ ನಾವು ಇತರರಿಗೆ ಉಪಯುಕ್ತವೆನಿಸಿದ ತೃಪ್ತಿದಾಯಕ ಕೆಲಸವನ್ನು ನರ್ಸಿಂಗ್ ವಿಭಾಗ ಮಾತ್ರ ಮಾಡಬಲ್ಲದು ರೋಗಿಯ ಆಶೀರ್ವಾದ ಅಮೂಲ್ಯವಾದದ್ದು ಸಮಾಜ ಸೇವೆ ಮಾಡಲು ಅವಕಾಶವಿದೆ ವಿದ್ಯಾರ್ಥಿಗಳು ತಮ್ಮ ವೃತ್ತಿಯು ಶ್ರೇಷ್ಠವಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿರಬೇಕು ಎಂದರು side ena antara drushti inta nortare so that is not now ivaragu nortta illa nimmu behavior nodi nanage tumbha khushi agide so when you came for the examination so I am requesting you have to dedicate yourself in this and you should be very happy that I have chosen this profession so you will become more familiar niyo
ಜೆಎನ್ಎಂ ಇದ್ದವರು ಯು ಕ್ಯಾನ್ ಗೋ ಫಾರ್ ದ ಬಿಎಸ್ಸಿ ನರ್ಸಿಂಗ್ ಯು ಕ್ಯಾನ್ ಗೋ ಫಾರ್ ದ ಎಂಎಸ್ಸಿ ನರ್ಸಿಂಗ್ ಯು ಕ್ಯಾನ್ ಗೋ ಫಾರ್ ದ ಎಂಫಿಲ್ ಯು ಕ್ಯಾನ್ ಗೋ ಫಾರ್ ದ ಪಿಎಚ್ಡಿ ಕೆಲವರು ಏನಂತಾರೆ ಎಲ್ಲೋ ಸಿಕ್ಕಿಲ್ಲ ಅಂತ ಈ ಜಾಬಿಗೆ ಬಂದಿದ್ದೇನೆ ಅಂತ ಅಂತಾರೆ ಎಲ್ಲ ನಮಗೆ ಸಿಗ್ಲಿಲ್ಲಪ್ಪ ನಮಗೆ ಎಂಬಿಬಿಎಸ್ ಹೋಗೋದಿತ್ತು ಇಂಜಿನಿಯರಿಂಗ್ ಹೋಗಿತ್ತು ಬಿಕಾಸ್ ಆಫ್ ಪರ್ಸೆಂಟೇಜ್ ಆಫ್ ಬಿಕಾಸ್ ಆಫ್ ಎಕನಾಮಿಕಲ್ ಕಂಡೀಷನ್ ಐ ಡಿಡ್ ಗೆಟ್ ದ ಬ್ರಾಂಚ್ ಸೊ ಐ ಕೇಮ್ ಹಿಯರ್ ಸೊ ನೀವು ಬಂದಿರಿ ಓಕೆ ನೋ ಪ್ರಾಬ್ಲಮ್ ಬಟ್ ನೌ ಯು ಹ್ಯಾವ್ ಟು ಲವ್ ದಿಸ್ ಯು ಶುಡ್ ನಾಟ್ ಥಿಂಕ್ ದಟ್ ನಾ ಇಲ್ಲಿ ಯಾಕೆ ಬಂದೆ ಅಂತ ಹೇಳಿ ಬಿಕಾಸ್ ಎವ್ರಿ ಬಡಿ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಪ್ರಿಪೇರ್ ಯು ಸಮಥಿಂಗ್ ಈ ವೇಳೆ ಸುರೇಶ್ ಚೌಗುಲೆ ಎಲ್ಎನ್ ಮಗದುಂ ವಿಚಾರ ಮಂಡಿಸಿದರು ಈ ಸಂದರ್ಭದಲ್ಲಿ ಮೇಘಾ ಜಿಕೆ ಸೊಸೈಟಿಯ ಖಜಾಂಚಿ ಎಲ್ಎನ್ ಮಗದುಂ ಕಾರ್ಯದರ್ಶಿ ಸುರೇಶ್ ಚೌಗುಲೆ ಸಂಘದ ಪ್ರಾಚಾರ್ಯ ವಿಎಸ್ ಜಾಧವ್ ಬಸವರಾಜ್ ಗಂಟಿ ಫಾರ್ಮಸಿಯ ಪ್ರಾಚಾರ್ಯ ವರ್ಷಾ ತೋರಟ್ ಸೇರಿದಂತೆ ಇಲಾಖೆಯ ಎಲ್ಲಾ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಸುವರ್ಣ ದೊಡ್ಡನವರ್ ಹೀನಾ ಜಮಾದಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ರಾಜು ತೋರ್ಸೆ ಧನ್ಯವಾದಗಳನ್ನು ತಿಳಿಸಿದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ